ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯ. ಕೆಲಸ ಕೊಡಿಸುವುದಾಗಿ ನಂಬಿಸಿದ ವಂಚಕರು ಕಾರ್ಮಿಕನೊಬ್ಬನ ಬ್ಯಾಂಕ್ ಅಕೌಂಟ್ ನಂಬರ್ ಪಡೆದು ಖಾತೆಯಲ್ಲಿ ಇದ್ದಂತಹ ಹಣವನ್ನ ಲಪಟಾಯಿಸಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ನಡೆದಿದೆ. ಅಂದಹಾಗೆ ನೆಲಮಂಗಲ ನಗರದ ಅರ್ಶಿನಗುಂಟೆಯ ಆರ್ಯನಗರ ನಿವಾಸಿ ಲೋಕೇಶ್ ವಂಚನೆಗೆ ಒಳಗಾದ ಕಾರ್ಮಿಕನಾಗಿದ್ದಾನೆ. ಸದ್ಯ ಬೆಂಗಳೂರಿನ ಸುಂಕದಕಟ್ಟೆಯ ಖಾಸಗಿ ಕಂಪನಿಯಲ್ಲಿ ವೆಲ್ಡರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಲೋಕೇಶ್ ಲಾಕ್ಡೌನ್ ವೇಳೆ ಕೆಲಸ ಕಳೆದುಕೊಂಡು ಮನೆಯಲ್ಲೇ ಕುಳಿತಿದ್ರು. ಕೆಲಸಕ್ಕಾಗಿ ಅಲೆದು ನಂತರ ಆನ್ಲೈನ್ ನಲ್ಲಿ ಕೆಲಸವನ್ನ ಮಾಡುವುದಾಗಿ ಏನು ಅಡ್ವರ್ಟೈಸ್ಮೆಂಟ್ ಕೂಡ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಂತಹ ಸಂದರ್ಭದಲ್ಲಿ ವಂಚಕರು ಕರೆ ಮಾಡಿ ಮೋಸವನ್ನ ಕೂಡ ಮಾಡಿದ್ದಾರೆ. ಇನ್ನು ಅಪರಿಚಿತ ನಂಬರ್ ನಿಂದ ಕರೆ ಮಾಡಿದಂತಹ ವ್ಯಕ್ತಿಯೋರ್ವ ನಾನು ಕಂಪನಿ ಮ್ಯಾನೇಜರ್ ಮಾತನಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾನೆ. ನೀವು ಕೆಲಸವನ್ನ ಹುಡುಕ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಕಂಪನಿಯಲ್ಲಿ ನಿಮಗೆ ಕೆಲಸವನ್ನ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾನೆ. ಆತ ನಿಮ್ಮ ಮಾಹಿತಿಯನ್ನ ನೀಡಿ ಅಂತ ಕೂಡ ಪ್ರತಿಯೊಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೊದಲೇ ಕೆಲಸವಿಲ್ಲದೆ ಹತಾಶರಾಗಿದ್ದ ಲೋಕೇಶ್ ಕೆಲಸ ಸಿಕ್ತಲ್ಲ ಎಂಬ ಖುಷಿಯಲ್ಲಿ ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಸೇರಿದಂತೆ ವಿಳಾಸ ದೃಢೀಕರಣ ಹಾಗೂ ಗುರುತು ದೃಢೀಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಕೊನೆಗೆ ಸಂಬಳ ನೀಡಲು ನಿಮ್ಮ ಅಕೌಂಟ್ ನಂಬರ್ ಅವಶ್ಯಕತೆ ಇದೆ ಅಂತ ಹೇಳಿ ಅಕೌಂಟ್ ನಂಬರ್ ಅನ್ನ ಕೇಳಿ ಪಡೆದುಕೊಂಡಿದ್ದಾರೆ. ಬಳಿಕ ಕೆಲಸಕ್ಕೆ ಸೇರಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ನಿಮ್ಮ ಮೊಬೈಲ್ ನಂಬರ್ ಖಚಿತವನ್ನ ಪಡಿಸಿಕೊಳ್ಬೇಕು ಅಂತ ಹೇಳಿ ಓಟಿಪಿ ಅವಶ್ಯವಿದೆ ಅಂತ ಓಟಿಪಿ ನಂಬರ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ತಮಗೆ ಬಂದಿರುವ ಮೆಸೇಜ್ ಅನ್ನ ಓದಲು ಸಹ ಸಮಯಾವಕಾಶವನ್ನ ನೀಡದೆ ತುರ್ತಾಗಿ ಓಟಿಪಿ ನಂಬರ್ ಅನ್ನ ಕೂಡ ಕೇಳಿ ಪಡೆದುಕೊಂಡಿದ್ದಾರೆ. ಹೀಗೆ ಮೂರ್ನಾಲ್ಕು ಬಾರಿ ಓಟಿಪಿಯನ್ನ ಪಡೆದು ಫ್ಲಿಪ್ಕಾರ್ಟ್ ಸೇರಿದಂತೆ ವಿವಿಧ ಇಕಾರ್ಟ್ ಕಂಪನಿಗಳ ಮುಖಾಂತರ ಆನ್ಲೈನ್ ಶಾಪಿಂಗ್ ಮಾಡಿ ಲೋಕೇಶ್ ಖಾತೆಯಲ್ಲಿ ಇದ್ದಂತಹ 24,000 ರೂಪಾಯಿಗೂ ಹೆಚ್ಚು ಹಣವನ್ನ ಲಪಟಾಯಿಸಿದ್ದಾರೆ. ಇನ್ನು ಕೆಲಸ ಸಿಗುತ್ತದೆ ಎನ್ನುವ ಭರವಸೆಯಿಂದ ಬ್ಯಾಂಕ್ ಮಾಹಿತಿ ಹಾಗೂ ಓಟಿಪಿ ನೀಡಿದ್ದ ಲೋಕೇಶ್ ಮತ್ತೆ ಆ ನಂಬರ್ಗೆ ಕರೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ. ಹಣ ಕಳೆದುಕೊಂಡೆ ಅಂತ ಅಳುತ್ತ ಲೋಕೇಶ್ ಇದೀಗ ನೆಲಮಂಗಲ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮೆಟ್ಟಿಲನ್ನ ಏರಿದ್ದಾರೆ. ಗ್ಯಾರಂಟಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು, ಕೆಲಸನೂ ಇಲ್ಲ, ಫೋನ್ ರಿಸೀವ್ ಮಾಡ್ತಾ ಇರ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಲ್ಲ, ನಿಮ್ಮ ಅಕೌಂಟ್ ಡೀಟೇಲ್ ಕೇಳಿದೆ, ನಿಮ್ಗೆ ಡೌಟ್ ಏನೂ ಬರಲಿಲ್ಲ? ಇಲ್ಲ ಸರ್, ನನಗೆ ಕೆಲಸ ಇರಲಿಲ್ಲ, ಕೆಲಸ ಸಿಗುತ್ತೆ ಅಂದ್ಕೊಂಡು ಕೊಟ್ಬಿಟ್ಟೆ ಸರ್. ಎಷ್ಟಿತ್ತು ಅಕೌಂಟಲ್ಲಿ? ಅಕೌಂಟಲ್ಲಿ 24,800 ಏನು. ಹುಲಿ ಮತ್ತು ಚಿರತೆಯ ಉಗುರುಗಳು, ಹುಲಿಯ ದೇಹದ ಮೂಳೆ ಸೇರಿದಂತೆ ಹಲವು ವನ್ಯಜೀವಿಗಳ ಚರ್ಮಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡಲು ಯತ್ನಿಸುತ್ತಾ ಇದ್ದಂತಹ 4 ಜನರನ್ನು ಬಂಧಿಸುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನ ತಾಲೂಕಿನ ನೆಲ್ಲಿ ಕತ್ತರಿ ಗ್ರಾಮದ ಮಹದೇವ, ಕುಮಾರ, ಗೊಂಬೆಗಲ್ಲು, ಪೋಡಿನ ಮಹದೇವ, ರಂಗಸ್ವಾಮಿ ಎಂಬುವರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ ವಿವಿಧ ಪ್ರಾಣಿಗಳ ಚರ್ಮ, ಮೂಳೆ ಮತ್ತು ಕೃತ್ಯಕ್ಕಾಗಿ ಬಳಸಿದ್ದಂತಹ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಪಿಜಿಪಾಳ್ಯ ವನ್ಯಜೀವಿ ವಲಯ ಅರಣ್ಯ ಮೊಕದ್ದಮೆ ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಸಿಎಂ ಯಡಿಯೂರಪ್ಪ ಬಾಗಿನವನ್ನ ಅರ್ಪಿಸಿದ್ದಾರೆ. ನಂತರ ಕಬಿನಿ ಜಲಾಶಯದ ಕೆಳಭಾಗದಲ್ಲಿ ಮೇಲ್ಮಟ್ಟದ ಸೇತುವೆ ಹಾಗೂ ರಸ್ತೆ ಕಾಂಕ್ರೀಕರಣ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಯಡಿಯೂರಪ್ಪ, ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಕೆರೆ ಕಟ್ಟೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಇದರಿಂದಾಗಿ ಅಂತರ್ಜಲ ಮಟ್ಟ ಕುಸಿಯೋದು ತಪ್ಪಿದೆ. ಎಲ್ಲ ಕಡೆ ಬಿತ್ತನೆ ಚೆನ್ನಾಗಿ ಆಗ್ತಾ ಇದೆ. ಜಲಾಶಯಗಳು ತುಂಬಿರೋದು ನಮ್ಮ ಸುದೈವ ಅಂತ ತಿಳಿಸಿದ್ರು. ಇದೇ ವೇಳೆ ದಸರಾ ಮಹೋತ್ಸವವನ್ನ ಸರಳವಾಗಿ ಆಚರಣೆ ಮಾಡಬೇಕು ಅಂತ
ಕೂಡಾ ತಿಳಿಸಿದ್ರು. ಇನ್ನು ದಸರಾ ರೂಪುರೇಷೆ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನ ನೀಡುತ್ತೇವೆ. ದಸರಾ ಉನ್ನತ ಮಟ್ಟದ ಸಮಿತಿ ಸಭೆಗೆ ದಿನಾಂಕವನ್ನ ನಿಗದಿ ಮಾಡುತ್ತೇವೆ ಅಂತ ಕೂಡ ತಿಳಿಸಿದ್ರು. ಇದಲ್ಲದೆ ನಂಜನಗೂಡು ಟಿಎಚ್ಓ ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ವಿಚಾರದಲ್ಲಿ ಈಗಾಗಲೇ ಪರಿಹಾರ ಘೋಷಣೆಯನ್ನ ಮಾಡಿದ್ದೇವೆ, ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ವರ್ಷ ನಮ್ಮ ನಿರೀಕ್ಷೆ ಮೀರಿ ಒಳ್ಳೆ ಬೆಳೆ ಎಲ್ಲ ಕಡೆ ಕಾಣ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಇದೇ ರೀತಿ ವರುಣದೇವನ ಕೃಪೆಯಿಂದ ಒಳ್ಳೆ ಮಳೆ ಬೆಳೆ ಆಗಿ ಜನ ಸಮೃದ್ಧಿ ಇರುವಂಥ ಒಳ್ಳೆ ಕಾಲ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಮೈಸೂರು ದಸರಾ ಮಾಡ್ತೇವೆ, ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡಿಬಿಟ್ಟು ಸೇರ್ತೀವಿ. ಆದಷ್ಟು ಬೇಗ ಸೇರಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ಎಲ್ಲ ಚರ್ಚೆ ಮಾಡಿಬಿಟ್ಟು ಸರಳವಾಗಿ ದಸರಾ ಆಚರಣೆ ಮಾಡಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿರೋಗೆ ಸಮಗ್ರ ತನಿಖೆಗೆ ಆದೇಶ ಮಾಡಿದ್ದೇನೆ. ಎರಡನೇದು ವಿಶೇಷ ಪ್ರಕರಣ ತಿಳ್ಕೊಂಡವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರನೂ ಘೋಷಣೆ ಮಾಡಿದ್ದೇನೆ, ಮತ್ತು ಅವ್ರ ಮನೇಲಿ ಒಬ್ಬರಿಗೆ ಉದ್ಯೋಗ ಕೊಡುವಂಥ ಒಂದು ತೀರ್ಮಾನ ತಗೊಂಡಿದ್ದೇನೆ. ಕೊರೋನಾ ಹಿನ್ನೆಲೆಯಲ್ಲಿ ಹಬ್ಬ ಆಚರಣೆ ಮಾಡುವವರಿಗೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಹಸೀಲ್ದಾರ್ ನಾಗೇಶ್ ಕೆಲವು ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದ್ದಾರೆ. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರ್ಕ್ ಮತ್ತು ಗ್ರಾಮದಲ್ಲಿ ಕೇವಲ ಒಂದೇ ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗಿದೆ ಅಂತ ಕೂಡ ಅವಕಾಶವನ್ನ ನೀಡಿರುವಂತದ್ದು. ಅಂದ್ರೆ ಒಂದು ಏರಿಯಾಗೆ ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಕೂಡ ಸೂಚನೆ ನೀಡಿರುವಂತದ್ದು. ಜೊತೆಗೆ ಮೆರವಣಿಗೆ ಮತ್ತು ಮೆರವಣಿಗೆ ಮಾಡುವಂತಹ ಯಾವುದೇ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಇರೋದಿಲ್ಲ, ಅದಕ್ಕೆಲ್ಲ ನಿಷೇಧ ಇರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಸೂಚಿಸಿರುವಂತೆ ಮಾತ್ರ ಹಬ್ಬವನ್ನ ಆಚರಿಸಬೇಕು, ಜೊತೆಗೆ ಸರ್ಕಾರದ ಮತ್ತು ತಾಲೂಕು ಆಡಳಿತದ ಮಾರ್ಗಸೂಚಿಯನ್ನ ಪಾಲಿಸದೇ ಇದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಟಿ ನರಸೀಪುರ ತಾಲೂಕಿನ ಸಾರ್ವಜನಿಕರಿಗೆ ಮೊಟ್ಟ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಶುಭಾಶಯಗಳೊಂದಿಗೆ ನಾನು ತಾಲೂಕು ದಂಡಾಧಿಕಾರಿಯಾಗಿ ತಮ್ಮಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ಕೊರೋನಾ ಮಹಾಮಾರಿ ರೋಗ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡ್ತಾ ಇದೆ. ಈ ಒಂದು ರೋಗವನ್ನು ತಡೆಗಟ್ಟುವ ಸಲುವಾಗಿ ಮಾನ್ಯ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ಜಾರಿಗೆ ತಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಬಾರಿಯ ಗೌರಿ ಗಣೇಶ ಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಿಕ್ಕೆ ಆದೇಶನ ಬಿಡುಗಡೆ ಮಾಡಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾಗ್ತಾ ಇದ್ದಂತಹ ಯಶೋಧೆ ಧಾರಾವಾಹಿ ಮೂಲಕ ಚಿರಪರಿಚಿತರಾಗಿರುವಂತಹ ನಟಿ ಬಳಿಕ ನಾನಿನ್ನ ಬಿಡಲಾರೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇದೀಗ ಫ್ಯಾಂಟಮ್ ಸಿನಿಮಾದಲ್ಲಿ ಬಲ್ಲಾಳ್ ಅಲಿಯಾಸ್ ಪನ್ನಾ ಎನ್ನುವ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಫ್ಯಾಂಟಮ್ ಸಿನಿಮಾದ ಮತ್ತೊಂದು ಪ್ರಮುಖ ಪಾತ್ರದ ಹೆಸರು ಈಗ ಬಯಲಾಗಿದೆ. ಕಿಚ್ಚ ಸುದೀಪ್ ನಾಯಕನಾಗಿರುವಂತಹ ಫ್ಯಾಂಟಮ್ ಸಿನಿಮಾದಲ್ಲಿ ಕಿರುತೆರೆಯ ಖ್ಯಾತ ನಟಿ ನೀತಾ ಅಶೋಕ್ ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನು ಗೌರಿ ಗಣೇಶ ಹಬ್ಬದ ಶುಭಾಶಯನ್ನು ಕೂಡ ತಿಳಿಸಿದ್ದಾರೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.